ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಜಾ ಜ್ಯೋತಿಷಿ. ಜ್ಯೋತಿಷ್ಯ ವಾಸ್ತು, ಆರೋಗ್ಯ, ಸೌಂದರ್ಯ ಸಲಹೆಗಳು, ಜ್ಯೋತಿಷ್ಯದ ವಿಷಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಗ್ರಹವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶನಿಯ ಇನ್ನೂ ಕೆಲವು ಕಾರಕತ್ವಗಳು, ಮೂಲ ವ್ಯಾಧಿಗಳು, ನಾಯಿ ಕೆಮ್ಮು, ಅತಿ ನಿದ್ದೆ, ಸೋಮಾರಿತನ, ಮೂಳೆ ಕ್ಷಯ, ಕ್ಷಯರೋಗ, ಮೂತ್ರದಲ್ಲಿ ಉರಿಯಾಗುವಿಕೆ, ಮೂತ್ರಾಶಯದಲ್ಲಿ ಕಲ್ಲು ಉತ್ಪತ್ತಿ, ಕಣ್ಣಿನಲ್ಲಿ ಪೊರೆ, ದೃಷ್ಟಿಹೀನ, ಬೆನ್ನುಗೂನು, ಮುಖ ಸುಕ್ಕುಗಟ್ಟುವುದು, ಕೂದಲ ಉದುರುವಿಕೆ, ದೇಹದಲ್ಲಿ ನಿಸಕ್ತಿ, ಇನ್ಫ್ಲುಯೆಂಜಾ ವ್ಯಾಧಿ, ಕೀಲು ಮೂಳೆ ಸವಿತ, ರಕ್ತದಲ್ಲಿ ಕಬ್ಬಿಣಾಂಶ ಅಂದರೆ ಹಿಮೋಗ್ಲೋಬಿನ್ ಕೊರತೆಯಾಗುವಿಕೆ, ಇದರಿಂದ ರಕ್ತಹೀನತೆಯ ವ್ಯಾಧಿಗಳು ಬರುವ ಸಾಧ್ಯತೆ ಇರುತ್ತದೆ. ಇಳಿ ವಯಸ್ಸಿನಲ್ಲಿ ಬರುವ ಎಲ್ಲ ವ್ಯಾಧಿಗಳಿಗೂ ಶನಿ ಗ್ರಹದಿಂದ ಬರುತ್ತವೆ ಅಂತ ಹೇಳ್ಬೋದು. ಶನಿಯ ವ್ಯಾಧಿಗಳಿಂದ ಸ್ವಲ್ಪ ಶಮನವಾಗುವುದಕ್ಕೆ ಒಂದು ಸೂಕ್ತ ಪರಿಹಾರ ಶನೇಶ್ಚರ ಗ್ರಹ ಗಾಯತ್ರಿ. ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿ ಪ್ರಚೋದಯಾತ್. ಇದು 108 ಸಲ ಪ್ರತಿದಿನ ಪಠಿಸುವುದರಿಂದ ಒಳ್ಳೆಯದು. ಮತ್ತು ಶನಿವಾರ ಶ್ರೀ ಶನೇಶ್ವರನನ್ನು ಪೂಜಿಸಿ ಕಪ್ಪು ಎಲ್ಲು ಸಹಿತ ಕರಿ ಕಂಬಳಿ ಭಿಕ್ಷುಕರಿಗೆ ಮತ್ತು ವಯಸ್ಸಾದವರಿಗೆ ದಾನ ಮಾಡಿದರೆ ತುಂಬ ಒಳ್ಳೆಯದು. ವಾಸ್ತು ವಿಷಯ. ವಾಸ್ತುಶಾಸ್ತ್ರದಲ್ಲಿ ಬಾಡಿಗೆ ಮನೆ ವಾಸ್ತು, ಮನೆಯ ಒಂದು ರೂಮ್ ಮಾತ್ರ ಬಾಡಿಗೆಗೆ ಕೊಡುವುದಾದರೆ ಆ ರೂಮ್ ವಾಯುವ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಮನೆಯ ಒಂದು ಭಾಗ ಬಾಡಿಗೆಗೆ ನೀಡಲು ಬಯಸುವಾಗ ಉತ್ತರ ಅಥವಾ ಪೂರ್ವ ದಿಕ್ಕನ್ನು ಮನೆ ಮಾಲೀಕರು ಅವರಿಗೆ ಇಟ್ಕೊಂಡು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕನ್ನು ಬಾಡಿಗೆಗೆ ಕೊಡಬಹುದು. ಈಶಾನ್ಯ ದಿಕ್ಕಿನ ರೂಮ್ ಬಾಡಿಗೆಗೆ ನೀಡುವುದರಿಂದ ಸಂಕಷ್ಟಗಳು ಉಂಟಾಗುತ್ತವೆ. ಇದರಿಂದ ಮಾನಸಿಕ ಸಮಸ್ಯೆ, ಗರ್ಭಧಾರಣ ಸಮಸ್ಯೆ, ಆರ್ಥಿಕ ಸಮಸ್ಯೆ ಉಂಟಾಗುತ್ತವೆ. ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದು ಮೆಟ್ಟಿಲು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಸ್ಟೆಪ್ಸ್, ಮೆಟ್ಟಿಲು ಅಂದರೆ ಸ್ಟೆಪ್ಸ್, ಮನೆ ಮಾಲೀಕನು ಫಸ್ಟ್ ಫ್ಲೋರ್ನಲ್ಲಿದ್ದರೆ ಒಳ್ಳೆಯದು. ಆರೋಗ್ಯದ ವಿಷಯ. ಶೇಂಗಾ ಅಥವಾ ಕಡಲೆಕಾಯಿ. ಶೇಂಗಾನಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್ಗಳು ಹೆಚ್ಚು ಇರುವುದರಿಂದ ಇದರ ಸೇವನೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಬೇಡದ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಿ ಒಳ್ಳೆಯ ಕೊಬ್ಬನ್ನು ದೇಹಕ್ಕೆ ಸೇರಿಸುತ್ತದೆ. ಹೃದಯದ ಸಮಸ್ಯೆಗಳು, ನರ ಸಂಬಂಧಿ ತೊಂದರೆಗಳನ್ನು ನಿವಾರಿಸುತ್ತದೆ. ಗರ್ಭಿಣಿಯರು ಹೆಚ್ಚಾಗಿ ಸೇವಿಸುವುದರಿಂದ ಮಗುವಿಗೆ ನರ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಯಬಹುದು. ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ಉದರ ಸಂಬಂಧಿ ಕ್ಯಾನ್ಸರ್ ತಡೆಯುತ್ತದೆ. ಸೌಂದರ್ಯದ ವಿಷಯ. ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು ಸಿಪ್ಪೆಯನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಅದನ್ನು 1 ಚಮಚದಷ್ಟು ಪೌಡರ್ನಲ್ಲಿ ಸ್ವಲ್ಪ ಮೊಸರು ಹಾಕಿ ಪೇಸ್ಟ್ ಮಾಡಿ ಬಾಡಿಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಚರ್ಮಕ್ಕೆ ಹೊಲಪು ಬರುತ್ತದೆ, ತಾಜಾವಾಗಿರುತ್ತದೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವಿಷಯ ಸ್ನೇಹಿತರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಚಿಹ್ನೆ ಇರುತ್ತದೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನಿಂದ ಹೊಸ ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣವೇ ನಿಮಗೆ ಮೆಸೇಜ್ ಬರುತ್ತದೆ. ಧನ್ಯವಾದಗಳು. ಮುಂದುವರಿಯುತ್ತದೆ.